हाय फ्रेंड्स, इदु निम्म हिमोट्रिक्स। इवत्तिन वीडियोदल्ली नावु यावुदर बग्गे नोड्तीवि अंद्रे, प्ले स्टोर नल्ली ओंदु न्यू अपडेट कोट्टिद्दारे, ओंदु फोर न्यू सेटिंग्स कोट्टिद्दारे। सो आ सेटिंग्स यावुदु, अदरिंद नमगे एनेल्ल यूस आगुत्ते, इदु नमगे यूस आगुत्ता अथवा आगल्वा अन्नोदर बग्गे ई वीडियोदल्ली नानु निमगे तिळिसिकोड्तीनि फ्रेंड्स। सो फ्रेंड्स, बन्नि ओंदु वीडियो स्टार्ट माडोण। ओके फ्रेंड्स, फस्ट नानु प्ले स्टोर ओपन ಮಾಡ್ಕೊಂತೀನಿ। सो प्ले स्टोर ನಲ್ಲಿ ಫಸ್ಟ್ ಇಲ್ಲಿ 3 ಡಾಟ್ ಇದೆ ಅಲ್ವಾ। सो ಆ 3 ಡಾಟ್ ನ ಕ್ಲಿಕ್ ಮಾಡ್ಕೊಳ್ಳ್ರಿ। ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಸೆಟ್ಟಿಂಗ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳ್ರಿ। ಇಲ್ಲಿ ಬಂದು ನಂಗೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಪ್ಲೇ ಸ್ಟೋರ್ ವರ್ಷನ್ ಅಂತ ಇರುತ್ತೆ। ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಾವು ನಾರ್ಮಲ್ ಆಗಿ ಇನ್‌ಸ್ಟಾಗ್ರಾಮ್, ಫೇಸ್‌ಬುಕ್, ಯೂಟ್ಯೂಬ್ ಅಲ್ಲ ಏನು ಅಪ್ಡೇಟ್ ಮಾಡ್ಕೊಂತೀವೋ ಅದೇ ತರ ನಮ್ಮ ಪ್ಲೇ ಸ್ಟೋರ್ ವರ್ಷನ್ ಅನ್ನು ಅಪ್ಡೇಟ್ ಮಾಡ್ಕೊಬೇಕು। ಇದನ್ನ ಅಪ್ಡೇಟ್ ಮಾಡ್ಕೊಳ್ಳುವ ಮುಖಾಂತರ ನಮಗೆ ಏನು ಯೂಸ್ ಅಂದ್ರೆ, ಆಪ್ ಬೇಗ ಇನ್‌ಸ್ಟಾಲ್ ಆಗುತ್ತೆ। ಏನಾದರೂ ನಮಗೆ ಎರರ್ ಅಂತ ಬರ್ತಿದ್ರೆ, ಅದು ತುಂಬಾ ಸ್ಲೋ ಆಗಿ ಡೌನ್ಲೋಡ್ ಆಗ್ತಿದ್ರೆ ಆಪ್ಸ್ ಅದರ ಪ್ರಾಬ್ಲಮ್ಸ್ ಎಲ್ಲ ಆಟೋಮ್ಯಾಟಿಕ್ ಆಗಿ ಕ್ಲಿಯರ್ ಆಗುತ್ತೆ ಅಂತ ಹೇಳಬಹುದು। ಸೋ ಅದನ್ನ ಕ್ಲಿಕ್ ಮಾಡ್ಕೊಂತೀನಿ। ನೋಡಿ, ಇಲ್ಲಿ Google Play Store ಇಸ್ ಅಪ್ಡೇಟ್ ಅಂದ್ರೆ ಆಲ್ರೆಡಿ ಅಪ್ಡೇಟ್ ಆಗಿದೆ ಅಂತ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳ್ರಿ। ಸೋ ಇದನ್ನ ಅಪ್ಡೇಟ್ ಮಾಡ್ಕೊಂಡ ಮುಖಾಂತರ ನಿಮಗೆ ವೇಟಿಂಗ್ ಫಾರ್ ಡೌನ್ಲೋಡ್ ಅನ್ನೋ ಪ್ರಾಬ್ಲಮ್ ಎಲ್ಲ ಬರುತ್ತಲ್ವಾ, ಸೋ ಆ ಪ್ರಾಬ್ಲಮ್ ನೀವು ಕ್ಲಿಯರ್ ಮಾಡ್ಕೊಬಹುದು। ಸೋ ಅದಕ್ಕೂ ಆಲ್ರೆಡಿ ಸ್ಪೆಷಲ್ ಆಗಿ ಒಂದು ವಿಡಿಯೋ ಹಾಕಿದ್ದೀನಿ, ವೇಟಿಂಗ್ ಫಾರ್ ಡೌನ್ಲೋಡ್ ಪ್ರಾಬ್ಲಮ್ ಹೇಗೆ ಕ್ಲಿಯರ್ ಮಾಡೋದು ಅಂತ। ಇನ್ನು ನೋಡಿದ್ರೆ ಹೋಗಿ ನೋಡಿ ಫ್ರೆಂಡ್ಸ್। ಸೋ ನಾವು ಸೆಕೆಂಡ್ ಸೆಟ್ಟಿಂಗ್ ಯಾವುದು ಅಂತ ನೋಡೋಣ। ನೆಕ್ಸ್ಟ್ ಬ್ಯಾಕ್ ಬಂದ್ರೆ ನಮಗೆ ಇಲ್ಲಿ ಯಾವಾಗಲೂ ಜಿಮೇಲ್ ಅಕೌಂಟ್ ತೋರಿಸುತ್ತೆ, ಅಂದ್ರೆ ನಮ್ಮ ಪ್ಲೇ ಸ್ಟೋರ್ ಅಲ್ಲಿ ಈಗ ನಾವು ಯಾವ ಜಿಮೇಲ್ ಅಕೌಂಟ್ ಪ್ರೆಸೆಂಟ್ ಯೂಸ್ ಮಾಡ್ತಿದೀವಿ ಅನ್ನೋದನ್ನ ತೋರಿಸುತ್ತೆ। ಸೋ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ಇದನ್ನ ಕ್ಲಿಕ್ ಮಾಡ್ಕೊಂಡು ಆಮೇಲೆ ಇಲ್ಲಿ ನಾವು ಯಾವ ಬೇಕೋ ಆ ಅಕೌಂಟ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀವಿ। ಸೋ ಇವಾಗ ಯಾವ ತರ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಒಂದೇ ಅಕೌಂಟ್ ಇರೋದು, ಎರಡು ಅಕೌಂಟ್ ಇದ್ದಿದ್ರೆ ನಾನು ನಿಮಗೆ ತೋರಿಸ್ತಿದ್ದೆ। ಜಸ್ಟ್ ಏನಿಲ್ಲ, ನೀವು ಮೇಲ್ಗಡೆ ಕೆಳಗಡೆ ಸ್ವೈಪ್ ಮಾಡಿದ್ರೆ ಅಕೌಂಟ್ ನಿಮಗೆ ಚೇಂಜ್ ಆಗುತ್ತೆ। ನೋಡಿ, ಈ ತರ ಇಲ್ಲ ಈ ತರ ಮೇಲ್ಗಡೆ ಕೆಳಗಡೆ ನೀವು ಸ್ವೈಪ್ ಮಾಡಿದ್ರೆ ಮುಖಾಂತರ ನಿಮ್ಮ ಜಿಮೇಲ್ ಅಕೌಂಟ್ ಆಟೋಮ್ಯಾಟಿಕ್ಕಾಗಿ ಇದು ಸೆಟ್ ಮಾಡ್ಕೊಂಡು ಪ್ಲೇ ಸ್ಟೋರ್ಗೆ। ಒಂದೇ ಜಿಮೇಲ್ ಅಕೌಂಟ್ ಇರೋದು, ಎಡಿದಿದ್ರೆ ನಾನು ನಿಮಗೆ ಹೇಳ್ಕೊಡ್ತಿದ್ದೆ। ನೆಕ್ಸ್ಟ್ ಹಂಗೆ ನಾವು ಮೂರು ಟ್ರಿಕ್ ಯಾವುದು ಅಂತ ನೋಡ್ಕೊಳ್ಳೋಣ। ಸೊ ಮೂರು ಟ್ರಿಕ್ ಒಳಗೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ, ಹಂಗೆ ಪಕ್ಕದೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಕೊಡಿ ಫ್ರೆಂಡ್ಸ್। ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಮೊಬೈಲ್ನಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ನೀವೆಲ್ಲ ನೋಡಿರ್ತೀರಾ। ಸೊ ಅದೇ ಥರ ಪ್ಲೇ ಸ್ಟೋರ್ಗೂ ಡೆವಲಪರ್ ಆಪ್ಷನ್ ಹೊಸದಾಗಿ ಕೊಟ್ಟವರೆ। ಸೊ ನೆಕ್ಸ್ಟು ಇಲ್ಲಿ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಬನ್ನಿ, ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಕ್ಲಿಕ್ ಮಾಡ್ಕೊಳ್ಳ್ರಿ। ಹಂಗೆ ಸ್ಕ್ರೋಲ್ ಡೌನ್ ಮಾಡ್ಕೊಂಬಂದ್ರೆ ನಿಮ್ಮ ಪ್ಲೇ ಸ್ಟೋರ್ ವರ್ಷನ್ ಅಂತಿದಲ್ವಾ, ಸೊ ಅದನ್ನ ಕಂಟಿನ್ಯೂಸ್ ಆಗಿ ಟ್ಯಾಪ್ ಮಾಡಿ ಯು ಆರ್ ನವ ಡೆವಲಪರ್ ಆಪ್ಷನ್ ಅಂತ ಕೊಟ್ಟವರೆ। ನೋಡಿ, ಇದರ ಜಾಸ್ತಿ ಆಪ್ಷನ್ಸ್ ನಮ್ಗೆ ಕೊಟ್ಟಿದ್ದಾರೆ। ನೋಡಿ, ಹೆಚ್ಚು ಡೆವಲಪ್ ಆಪ್ಷನ್ಸ್ ನಮಗೆ ಕಲೆಕ್ಷನ್ ಲೈಬ್ರರಿ, ಫ್ಯೂಚರ್ ಲೈಬ್ರರಿ, ತುಂಬ ಆಪ್ಷನ್ಸ್ ಡೆವಲಪ್ ಆಪ್ಷನ್ ಅಂದರೆ ಪ್ಲೇ ಸ್ಟೋರ್ನಲ್ಲಿ ನಮಗೆ ಆಪ್ಷನ್ಸ್ನ ಡೆವಲಪ್ ಮಾಡಿಕೊಂಡು ನಮ್ಗೆ ಅದು ಯೂಸ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಆಪ್ಷನ್ಸ್ ಎಲ್ಲ ಕೊಟ್ಟವರೆ। ಸೊ ನಮ್ಗೆ ಬೇಕಂದು ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ನಾನು ಮಾಡ್ತೀನಿ। ಸೊ ನೆಕ್ಸ್ಟ್ ಆಗಿ ಬ್ಯಾಕ್ ಬಂದ್ಬಿಟ್ಟು ತಿರ್ಗಾ ನಾವು 3 ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳೋಣ। ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಮೈ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಇದೆಯಲ್ವ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳ್ರಿ। ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಇನ್ಸ್ಟಾಲ್ ಆಗಿರೋ ಆಪ್ಸ್ ಅಂತ ತೋರಿಸುತ್ತೆ। ಸೊ ಅಲ್ಲಿಗೆ ಹೋದರೆ ನಮಗೆ ಸ್ಟೋರೇಜ್ ಇವಾಗ ಎಷ್ಟು ಪರ್ಸೆಂಟ್ ನಾವು ಯೂಸ್ ಮಾಡಿದ್ದೀವಿ, ಎಷ್ಟು ಪರ್ಸೆಂಟ್ ಫ್ರೀ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ। ನಾನು 30% ಸ್ಟೋರೇಜ್ ಯೂಸ್ ಆಗಿದೆ, ಸೊ ಇದನ್ನ ಕ್ಲಿಕ್ ಮಾಡ್ಕೊಳ್ಳ್ರಿ। ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಮೊಬೈಲ್ನಲ್ಲಿ ಇರುವಂಥ ಇನ್ಸ್ಟಾಲ್ ಆಗಿರುವಂಥ ಎಲ್ಲ ಆ್ಯಪ್ಸ್ ಇಲ್ಲಿ ನಮಗೆ ಶೋ ಆಗುತ್ತೆ। ಇದರಲ್ಲಿ ಏನಪ್ಪ ನಮ್ಗೆ ಯೂಸ್ ಅಂದರೆ, ನಾವು ಒಂದೊಂದು ಸಲ ನಮ್ಮ ಮೊಬೈಲ್ನಲ್ಲಿ ಆ್ಯಪ್ ಸ್ಟೋರೇಜ್ ಜಾಸ್ತಿ ಆದಾಗ ನಾವು ಫೈಲ್ನ ಡಿಲೀಟ್ ಮಾಡ್ತೀವಿ, ಹಾಗೆ ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡ್ತೀವಿ, ಆವಾಗ ನಮ್ಮದು ಇದರಲ್ಲಿ ರೇರಾಗಿ ಯೂಸ್ ಮಾಡಿರೋ ಆ್ಯಪ್ಸ್ಗಳು ಯಾವುದು ಅಂತ ಗೊತ್ತಾಗುತ್ತೆ। ನೋಡಿ, ಈಗ ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಶೇರ್ ಚಾಟ್ನ ನಾನು ಜಸ್ಟ್ ಇವಾಗ 4 ಮಿನಿಟ್ಸ್ ಆಗೋ ಯೂಸ್ ಮಾಡಿದ್ದೀನಿ। ಸೊ ಅದೇ ಥರ ಒಂದು ಫೇಸ್ಬುಕ್ಗಳನ್ನ 5 ದಿನ ಆಗೈತೆ ನಾನು ಯೂಸ್ ಮಾಡಿದ್ದವರಿಗೆ, ಆ್ಯಪ್ನ ಓಪನ್ ಮಾಡಿ 5 ದಿನ ಆಗೈತೆ। ಸೊ ಇದೇ ಥರ ನೀವು ರೇರಾಗಿ ಯೂಸ್ ಮಾಡಿರುವಂಥ ಫೋನ್ಪೇನ 1 ವೀಕ್ ಆಗಿದೆ ಯೂಸ್ ಮಾಡಿ, 1 ವೀಕ್ ಆಗೋಂತಿದೆ ನೋಡಿ। ಸೊ ಇದೇ ಥರ ರೇರಾಗಿ ಯೂಸ್ ಮಾಡಿರುವಂಥ ಆ್ಯಪ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಟಿಕ್ ಮಾಡ್ಕೊಂಡ್ರೆ ಇಲ್ಲ ಫ್ರೀ ಆಫ್ ಸ್ಪೇಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅನ್ಇನ್ಸ್ಟಾಲ್ ಆಗುತ್ತೆ। ಸೊ ಹಂಗೆ ನಮಗೂ ಯಾವ ಆ್ಯಪ್ನ ನಾವು ಯೂಸ್ ಮಾಡ್ತಿದ್ವಿ ಅಂದರೆ ಬೇರೆ ಬೇರೆ ಆ್ಯಪ್ಸ್ ಯಾವುದು ನಮಗೆ ಅಂತ ಗೊತ್ತಾಗುತ್ತೆ। ನೆಕ್ಸ್ಟ್ ಇವಾಗ ಫೋರ್ತ್ ಆಪ್ಷನ್ ಯಾವುದು ಅಂದರೆ, ಇವಾಗ ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಪರ್ಚೇಸ್ ಮಾಡ್ತಾರೆ। ಅಂದರೆ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ನಿಮ್ಮ ಫ್ರೆಂಡ್ ಮೊಬೈಲೋ ಅಥವಾ ಬೇರೆ ಯಾರದ್ದು ಅಥವಾ ಬೇರೆ ಕಡೆಯಲ್ಲಿ ಒಂದು ಶಾಪಲ್ಲಿ ನೀವು ಸೆಕೆಂಡ್ ಮೊಬೈಲ್ ಪರ್ಚೇಸ್ ಮಾಡ್ತೀರಾ। ಸೊ ಪರ್ಚೇಸ್ ಮಾಡುವಾಗ ಆ ಫೋನ್ ಫೇಕ್ ಅಡಿಯಲ್ಲ ಅಥವಾ ಒಳಗಡೆ ಪಾರ್ಟ್ಸ್ ಏನನ್ನ ಚೇಂಜ್ ಮಾಡೋ ಅಂತ ನಿಮ್ಗೆ ಗೊತ್ತಾಗಲ್ಲ। ಸೊ ಅದಕ್ಕೊಂದು ಟ್ರಿಕ್ ಇದೆ, ಏನಪ್ಪಾ ಅಂದರೆ ಪ್ಲೇ ಸ್ಟೋರಲ್ಲಿ 3 ಲೈನ್ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಹಂಗೆ ನಾವು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಮಗೆ ಒಂದು ಆಪ್ಷನ್ ಕೊಡ್ತಾರೆ ಲಾಸ್ಟಲ್ಲಿ, ನೋಡಿ ಪ್ಲೇ ಪ್ರೊಟೆಕ್ಷನ್ ಸರ್ಟಿಫೈಡ್ ಅಂತಿದೆ, ಇಲ್ಲಿ ಡಿವೈಸ್ ಇಸ್ ಸರ್ಟಿಫೈಡ್ ಅಂತಿದೆ। ಡಿವೈಸ್ ಇಸ್ ಸರ್ಟಿಫೈಡ್ ಅಂದರೆ ಈ ಮೊಬೈಲ್ ಫೇಕ್ ಅಲ್ಲ, ಈ ಮೊಬೈಲ್ ಒರಿಜಿನಲ್ಲ, ಈ ಮೊಬೈಲಿಗೆ ಪಾರ್ಟ್ಸ್ ಎಲ್ಲ ಓಕೆ ಅಂತ ಅರ್ಥ। ನಾನು ಇದನ್ನ ಡೈರೆಕ್ಟ್ ಶಾಪಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ದು, ಸೆಕೆಂಡ್ ಮೊಬೈಲ್ ಏನಿಲ್ಲ ನಂದು। ಸೊ ನಾನು ಇಲ್ಲಿ ಡಿವೈಸ್ ಇಸ್ ಸರ್ಟಿಫೈಡ್ ಅಂತಿದೆ, ನಿಮ್ಗೆ ಇಲ್ಲಿ ಏನಾದರೂ ಡಿವೈಸ್ ಇಸ್ ನಾಟ್ ಸರ್ಟಿಫೈಡ್ ಅಂತಿದ್ರೆ ನಿಮ್ಮ ಮೊಬೈಲ್ ಫೇಕು, ಒಳಗಡೆ ಇರೋ ಪಾರ್ಟ್ಸ್ಗೂ ನಿಮ್ಮ ಮೊಬೈಲ್ ಬ್ರ್ಯಾಂಡ್ಗೂ ಸಂಬಂಧ ಇಲ್ಲ ಅಂತ ಅರ್ಥ। ಸೊ ವಿಷಯ ನೀವು ತಿಳ್ಕೊಂಡ್ರೆ ನಿಮ್ಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು, ಯಾವುದಾದ್ರು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ನೀವು ಪರ್ಚೇಸ್ ಮಾಡೋಕ್ಕೆ ಮುಂಚೆ ಈ ಥರ ಟ್ರಿಕ್ ನೀವು ಚೆಕ್ ಮಾಡೋದು ನಿಮ್ಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್। ಸೊ ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವೀಡಿಯೋ। ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್